ಕೈ ತಪ್ಪಿದ ಕೆರೂರು ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನು ತಮ್ಮ ಕೈವಶ ಮಾಡಿಕೊಂಡಿರುವ ಮಲ್ಲಿಕಾರ್ಜುನ್ ಪಾಟೀಲ್. ಕಳೆದ ಬಾರಿ ಅಧಿಕಾರ ಕೈ ತಪ್ಪಿದ ಕೆರೂರು ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನು ಮತ್ತೆ ತಮ್ಮ ಕೈವಶ ಮಾಡಿಕೊಳ್ಳುವಲ್ಲಿ ದುರಿನ ಮಲ್ಲಿಕಾರ್ಜುನ್ ಪಾಟೀಲ್ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿರುವ ಕೆರೂರು ಗ್ರಾಮ ಪಂಚಾಯಿತಿಯಲ್ಲಿ 40 ಸದಸ್ಯ ಸ್ಥಾನ ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಹಿರಿಯ ಮುಖಂಡ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಮಲ್ಲಿಕಾರ್ಜುನ್ ಪಾಟೀಲ್ ಗುಂಪಿನ 31 ಅಭ್ಯರ್ಥಿಗಳು ಐತಿಹಾಸಿಕ ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 8ರಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಸತತ 5ನೇ ಬಾರಿ ಗೆಲುವು ಸಾಧಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಮುಂದಾಳತ್ವದಲ್ಲಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಪ್ರಯತ್ನ ಮಾಡಲಾಗುತ್ತದೆ. ಗೆಲುವು ಸಾಧಿಸಲು ಸಹಕರಿಸಿದ ಗ್ರಾಮದ ಮತದಾರ ಪ್ರಭುಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಕಳೆದ ಬಾರಿ ತಮ್ಮ ಪೆಣಲ ಸೋತಿತ್ತು, ಈ ಬಾರಿ ಬಹಳ ಅಭೂತಪೂರ್ವ ಗೆಲುವು ದಾಖಲು ಮಾಡಿದ್ರಿ, ಇದಕ್ಕೇನು ತಮ್ಮದು? ಕಳೆದ ಬಾರಿ ಸೋಲಕ್ಕೆ ಕಾರಣ ಅದೆಲ್ಲ ಅವರ ಮಂತ್ರ ತಂತ್ರ ಕುತಂತ್ರದಿಂದ ನಮ್ಗೆ ಮೋಸ ಮಾಡಿರೋ. ನಮ್ದು ಮಂದಿ ಅಭಿಪ್ರಾಯ ಸರಿ ಐತ್ರಿ ನಮ್ದು, ಆದರೆ ಹಿಂಗೆ ನಾವು ಜರ ಸುಸ್ತಿ ಮಾಡಿದಕ್ಕೋಸ್ಕರ ನಮ್ಗೆ ಪೆನಲ್ಲ ಎರಡು ಸೀಟ್ ನಮ್ಗೆ ಕಮ್ಮಿ ಅದು. ಬಟ್ ಈ ಸಲ ಕಮ್ಬ್ಯಾಕ್ ಫಾಸ್ಟ್ ಆಯ್ತು, ಅದು ಅನಿರೀಕ್ಷಿತ ಪ್ರಮಾಣದಾಗ ಕಮ್ಬ್ಯಾಕ್ ಆಯ್ತು. ಅಥವಾ ಎಷ್ಟು ನಿರೀಕ್ಷೆ ಇಟ್ಟಿರಿ ನೀವು? ಅವರ ದುರಾಡಳಿತ ಮಾಡಿದಕ್ಕೆ ಅವ್ರಿಗೆ ಅದು ತಿರುಗುಮಾನ ಆಯ್ತು. ನಮ್ದು ಹಿಂದೆ ಅಭಿವೃದ್ಧಿ ಮಾಡಿದ್ದ ನಮ್ಗೆ ನಮ್ಮ ಹಿಂದೆ ಪ್ರಕಾಶ್ ಹುಕ್ಕೇರಿ ಅವರು ಗಣೇಶ್ ಹುಕ್ಕೇರಿ ಅವರು ಇರೋದ್ರಿಂದ ನಮ್ಮ ಕಾರ್ಯಗಳು ನೋಡೋದ್ರಿಂದ ಊರಾಗ ಯಾವುದೂ ನಮ್ಮದು ಕೆಲಸ ಯಾವುದು ಭೇದ ಭಾವನೆ ಇಲ್ಲದೆ ನಾವು ಮಾಡುವಂಥ ಮನುಷ್ಯರು. ನಾವು ಯಾರ್ದು ಇವ್ರದ್ದು ಮಾಡು ಇವ್ರದ್ದು ಮಾಡು ಇಂಥದ್ದೇನು ನಮ್ಮದು ಇಲ್ಲ. ಆದರೆ ಅವರು ಪ್ರತಿಯೊಬ್ಬರಿಗೆ ಹರಾಸ್ಮೆಂಟ್ ಕೊಟ್ಕೊತ ಬಂದರು, ಅವರು ಅದರ ಪ್ರತಿಫಲ ಇವತ್ತು ಅವರು ಉಂಡಿದ್ದಾರೆ. ಜನರ ಅಭಿಪ್ರಾಯದಿಂದ ನಾವು ಆರಿಸಿ ಬಂದಿವ್ರು. ಈಗ ಎಲ್ಲದಾಗ ದೊಡ್ಡ ಪಂಚಾಯಿತಿ ರೀ, ಹ್ಞೂ ರೀ, ತಮ್ಮ ನಿರೀಕ್ಷೆ ಎಷ್ಟಿತ್ತು ಇಷ್ಟು ಬರ್ತಾವೆ ಹೇಳಿ? ನಮ್ಮದು 26-27 ತನಕ ಐತೆ ರೀ. 31 ಬಂದು ಇದು ಜನರ ಅವರು ದುರಾಡಳಿತ ರಾಜಕಾರಣ ನೋಡಿ ನಮ್ಗೆ ಗೆಲುವು ಕೊಟ್ಟಿದ್ದಾರೆ. ಈ ಥರದ ನೀವು ಈಗ ನಿಮ್ಗೆ ಒಂದು ಅಪರ್ಚುನಿಟಿ ಮತ್ತು ಪತ್ರಿಕೆ ಕೊಟ್ಟಾರೆ, ಯಾವ ರೀತಿ ಯೂಸ್ ಮಾಡ್ಕೋತೀರಿ ಇತ್ತದ ಅಪರ್ಚುನಿಟಿ? ನಾವು ಏನು ಹಿಂದಿಂದ ಕಾಯಕ್ಕೆ ಐತಿ ಅದೇ ಮಾಡ್ತೀವಿ. ನಾವು ಏನು ಬದಲಾವಣೆ ಈಗ ನಾವೆಲ್ಲ ಹಿಂದೆಲ್ಲ ಮಾಡ್ಕೊತ ಬಂದಿವ್ರಿ. ಎಲ್ಲ ಸಮುದಾಯ ಭವನಗಳಾಗಲಿ, ಊರಾಗಲಿ, ಕುಡಿಯೋ ನೀರಿಂದಾಗಲಿ, ಗಟಾರ ಆಗಲಿ, ಪ್ಯೂರ್ ಹಾಕೋದಾಗಲಿ, ಯಾವ ಕೆಲಸ ನಾವು ಕಾದಿಲ್ಲ. ಅವ್ರು 5 ವರ್ಷ ಪೀಠದಾಗ ಯಾವುದೂ ಒಂದು ಕೆಲಸ ಮಾಡಿಲ್ಲ. ನಮ್ಮ 10 ವರ್ಷ ಪೀಠದಾಗ ನಾವು 4,000 ಮನೆಗಳು ಕೊಟ್ಟಿದ್ದೀವಿ ಬಡವ್ರಿಗೆ. ಒಂದು ಮನೆ ಹಾಂ, ಗ್ಯಾಸ್ ಕೊಟ್ಟಿದ್ದೀವಿ, ಸಿಲಿಂಡರ್ ಗ್ಯಾಸ, ವಿಧವಾ ಪೆನ್ಷನ್, ವಿಧವಾ ಮನೆ ಕೊಟ್ಟು ಎಲ್ಲ ರೀತಿಯಿಂದ ಗೌರ್ಮೆಂಟ್ ಸೌಲಭ್ಯ ಏನದವ್ರಿ. ಪಂಚಾಯತ್ಯಾಗ 108 ಸ್ಕೀಮ್ ಇದಾವೆ, ಎಲ್ಲ ಜನರಿಗೆ ನಾವು ತಲುಪಿಸಿದ್ದೆವು. ಇನ್ನೊಂದು ಸ್ವಲ್ಪ ಉಳಿದಿದ್ದು ಅಷ್ಟರಾಗ ಅವ್ರದ್ದು ಪಂಚಾಯತಿ ಅವ್ರದ್ದಾಯ್ತು ಅಂದ್ರೆ ನಾವು ಹಿಂಸರ್ತೀವಿ. ಅವ್ರು 5 ವರ್ಷದಾಗ ಅದ್ರದ್ದು ದುರುಪಯೋಗ ಮಾಡ್ಕೊಂಡ್ರು. ಜನರ ಕೆಲಸನೂ ಮಾಡ್ತಿಲ್ಲ, ತಮ್ಮ ಹೆಸರು ಗಳಿಸ್ಕೋದಿಲ್ಲ, ತಮ್ಮ ನಾಶ ಆಗಿ ಹೋದರು. ಮತ್ತು ಈಗಿಂದಲ್ರಿ ಬಡ್ಡಿಂದನೇ ಅವರು ಮಂಟಾನ ಐತ್ರಿ. ಅದು ತಂಗ ಹಿರಿಯ ಸದಸ್ಯರು ಎಷ್ಟು ಪೀಳಿಗೆ? 4ನೇ ಪೀಳಿಗೆ ನಮ್ದು, 4-5ನೇ ಪೀಳಿಗೆ ಸತತ. ಹಾಂ ಸತತ್, 5ನೇ ಸಲ ನಾವು ಆರಿಸಿ ಬರೋದು. ಈಗ ನೀವು ಓಟ್ ಹಾಕಿ ಆರಿ ಕೊಟ್ಟಂತ ಜನರಿಗೆ ಏನು ಹೇಳಿಸ್ತೀರಿ, ಮತದಾರರಿಗೆ ಏನು ಹೇಳಿಸ್ತೀರಿ? ನೀವು ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ ರೀ. ಎಲ್ಲ ವಾರ್ಡ್ದ ಜನರು ನಮ್ಮ ಮ್ಯಾಗ ಅಭಿಮಾನ ಇಟ್ಟು ಮಾಡಿದರು. ಏನೋ ಅವ್ರಿಗೆ ಕೊಂದಿ ಕೊರತೆ ಬರಬಾರ್ದಂಗೆ ನಾವು ಎಲ್ಲ ವ್ಯವಸ್ಥೆ ನಡೆಸ್ಕೊಂಡು ಹೋಗ್ತೀವಿ ರೀ. ಈಗ ಪ್ರಮುಖ ಸಮಸ್ಯೆ ಏನು, 5 ವರ್ಷ ಏನು ಸಮಸ್ಯೆ ಕಂಡು ಬಂದು ನಿಮಗೆ ಕಳೆದ 5 ವರ್ಷ ಪೀರಿಯಡ್ನಾಗ? ಈಗ ನೋಡ್ರಿ, ಮಳೆಗಾಲ ಆಗೋದ್ರಿಂದ ಮನೆ ಜನರಿಗೆ ಭಾಳ ಸಮಸ್ಯೆ ಬಂದವು ರೀ. ಮಳೆ ಹೆಚ್ಚಾಗೋದ್ರಿಂದ ಜೌಗ ಇಲ್ಲ ಆದೂರಿ ಅಡಿಗಳ ಇದನ್ನ ಬೆಳೆ ಪರಿಹಾರ ತಂದು ಮುಟ್ಟಿಸಿಲ್ಲ ಸರಿಯಾಗಿ. ಮುಂದೆ ರಸ್ತೆಗಳೆಲ್ಲ ನಾಶ ಆಗಿದಾವ್ರಿ, ಗಟಾರಗಳೆಲ್ಲ ರಿಪೇರಿ ಇಲ್ಲ, ಏನೂ ಮಾಡಿಲ್ಲ ಅವ್ರು. 5 ವರ್ಷ ಬಿಡದಾಗ ಬರೀ ನಾವು ಮಾಡಿದ ಕೆಲಸ ನಾವು ಮಾಡಿದ್ವಿ ಅಂತ ಹೇಳ್ಕೊತ ಹೋಗಿಬಿಟ್ರು. ಬಾರಂತಿ ಕುಡಿಯೋ ನೀರಿನ ಪೈಪ್ ಲೈನ್ ಹೊಳಿಂದ ಮಾಡಿದ್ವಿ ರೀ. ಕೆಲವೊಂದು ಜೋಡದ ದೊಡ್ಡ ಕಾವಲ್ಯದ ಸಾವುಕಾರ ಬ್ಯಾನ್ ಐತಿ, ಅದನ್ನು ನಾವು ಮಾಡಿಸಿದ್ವಿ ರೀ. ಜೋಡ್ಕೊಳ್ಳಿ ಕೆರೆದು ನಾವು ಮಾಡಿಸಿದ್ವಿ ರೀ. ಊರಾಗ ಅವರು ಪೈಪ್ ಲೈನ್ ಮಾಡಿದ್ದು ಒಂದು ದಿನ ನೀರು ಕೊಡ್ತಿಲ್ಲ. ನಾವು ಹೊಳ್ಳಿ ಪೈಪ್ ಲೈನ್ ಮಾಡಿದ್ವಿ, ಮತ್ತೆ 2,40,00,000 ರೂಪಾಯಿ ಖರ್ಚು ಮಾಡಿ ಮತ್ತೆ ಅದನ್ನು ಪೈಪ್ ಲೈನ್ ಮಾಡಿದ್ರು. ಏನು ಸಮಸ್ಯೆ ಇಲ್ಲರಿ ಊರಾಗಿ. ಈ ಬಡವ ಬಗ್ಗರಿಗೆ ಮನೆಗಳು ಅಷ್ಟು ಕೊಡಬೇಕಾಗಿತ್ತು ನೋಡ್ರಿ. ಈ ವರ್ಷದಾಗ ಕಂಪ್ಲೀಟ್ ಆಗ್ತಿದ್ದು ಮನೆಗಳು, ಅದು ನಮ್ಮದು 5 ವರ್ಷದಾಗ ನೀತಿರಿ. ಅದು ನಾವು ಸಾವುಕಾರ ಒಂದು 100 ಮನೆ ಕೊಟ್ರು, ನೀವೊಂದು 50 ಊರಿ, ನಾವೊಂದು 50 ಕೊಡ್ತೀವಿ ಅಂದ್ರೆ ಅವ್ರಿಗೆ ಸಹಿ ಮಾಡಿ ಕೊಡ್ತಿಲ್ಲ ರೀ. ಅದು ಅವು ಬಂದದ್ದು ಮನೆಗಳು. ಅದು ನಮ್ಮದು ಲಾಸ್ಟ್ ಪೀರಿಯಡ್ದಾಗ ರೀ, ಒಂದು 100 ಮನೆ ನಾವು GPS ಮಾಡಿದ್ವಿ ರೀ, ಅವು ಮನೆ ಕ್ಯಾನ್ಸಲ್ ಮಾಡಿರಿ ಅವ್ರು. ಹೀಗೆ ಅವ್ರು ಮಾಡೋದ್ರಿಂದ ಅವ್ರಿಗೆ ಅದ ಹೊಡೆದು ಹೋಯ್ತು ರೀ ಇಷ್ಟ ಈ ಸಲ. ಈಗ ನಿಮ್ಮದು ಗ್ರಾಮ ಪಂಚಾಯತಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತಿ, ಇದೇನು ಆಗ್ತೈತಿ ಇದ್ರ ಎಫೆಕ್ಟ್ ಮುಂಬರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮೇಲೆ ಆಗ್ತೈತೆ ಅಂತ? ಅಗ್ದಿ ಕರೆಕ್ಟ್ ಇದು, 100 ಸತ್ಯ ಇದ್ರು ಈ ಥರ ರಿಸಲ್ಟ್. ಇದು ಪಂಚಾಯತಿ ರಿಸಲ್ಟ್, ಮುಂದೆ ಇನ್ನು ಇಲೆಕ್ಷನ್ ಒಳಗೆ ಎಲ್ಲ ರಿಸಲ್ಟ್ ಬರ್ತದೆ. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರಲಿ, MLA ಬರಲಿ, ಇವು ನಮ್ಮ ಕ್ಷೇತ್ರ ನಾವು ನಮ್ಮ ಊರು ನಾವು ಬಿಟ್ಟು ಕೊಡೋಂಗಿಲ್ಲ. ಇದು ಅಗದಿ ಗಚ್ಚಿ.